ಹಲೋ ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಕಲಿಯುಗದ ಕಲಿಕೆ ಟ್ಯೂಟೋರಿಯಲ್ ಪರ್ ಪ್ರದರ್ಚನಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಫ್ರೆಂಡ್ಸ್ ಹೇಗಿದ್ರೆ ಹೇಳಿದರು ಚೆನ್ನಾಗಿದ್ದೀರಾ ಚೆನ್ನಾಗಿರ್ತಾರೆ ಬಿಡಿ ನೀವು ಅಂತ ಹೇಳ್ತಾ ಈಗಾಗಲೇ ಜಿ ಐ ಟ್ಯಾಗ್ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟ ಚರ್ಚೆಗಳ ಬಗ್ಗೆ ಎರಡು ವಿಡಿಯೋ ಮಾಡಲಾಗಿತ್ತು ಯಾರು ಆ ವೀಡಿಯೋಗಳನ್ನ ನೋಡ್ಕೊಂಡಿಲ್ಲ ನೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ ಸೈಡಲ್ಲಿ ಐ ಕಾರ್ಡ್ ಇಟ್ಟಿರ್ತೀನಿ ಐ ಕಾರ್ಡಲ್ಲಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿನ ಪ್ರಚಲಿತ ಘಟನೆಗಳ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೆ ಅವಾಗ ಎರಡು ವಿಡಿಯೋಗಳನ್ನ ಮುಗಿಸಿದ್ದೀನಿ ಈಗ ಮೂರನೇ ವಿಡಿಯೋ ಇದು ಎರಡು ಭಾಗಗಳಾಗಿ ಮಾಡ್ತಾ ಇದ್ದೀನಿ ಲಾರ್ಜ್ ಆಗಂಥ ವಿಡಿಯೋ ಇಪ್ಪತ್ತು ನಿಮಿಷದ ಎರಡು ಭಾಗಗಳು ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ನಲ್ವತ್ತು ನಿಮಿಷ ಇದನ್ನು ಅಷ್ಟು ವೀಡಿಯೋಗಳನ್ನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಚಲಿತ ಘಟನೆಗಳನ್ನ ಪ್ಲೇಯ್ಟ್ ಪ್ಲೇ ಲಿಸ್ಟ್ನಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣವಾ ಅದಕ್ಕಿಂತ ಮುಂಚೆ ನಿಮ್ಗೆ ಹೇಳ್ಬೇಕಂತಂದರೆ ಇದೇ ಬಾರಿ ನಮ್ಮ ಮೊದಲು ಚೆನ್ನಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮಾಹಿತಿ ತಿಳಿಬೇಕಂದ್ರೆ ಕೊನೆಯವರು ಶೇಪ್ ಮಾಡಿದರೆ ನೋಡಬೇಕು ಹಾಗೆ ವಿಡಿಯೋನ ಕಂಟಿನ್ಯೂ ವಾಚ್ ಮಾಡ್ಬೇಕಂತ ಹೇಳ್ತಾ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನಾದರೂ ತಪ್ಪಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನ ರಕ್ಷಣಾ ಕ್ಷೇತ್ರಕ್ಕೆ ಬೆಳವಣಿಗೆ ಕ್ಷೇತ್ರದಲ್ಲಿನ ಬೆಳವಣಿಗೆ ಅಂತ ತೆಗೆದುಕೊಳ್ಬೋದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿನ ವಿಜ್ಞಾನ ತಂತ್ರಜ್ಞಾನ ರಕ್ಷಣಾ ಕ್ಷೇತ್ರದಲ್ಲಿನ ಬೆಳವಣಿಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಆರ್ಮಿ ಈ ಕ್ಷೇತ್ರದಲ್ಲ ಬೆಳವಣಿಗೆ ಗ್ರೋವಿಂಗ್ ಅಂತ ಹೇಳಿ ಒಂದನೇ ಪಾಯಿಂಟು ಇಪ್ಪತ್ನಾಲ್ಕು ಇಪ್ಪತ್ತೊಂದು ಪಾಯಿಂಟ್ಗಳಿವೆ ಇಪ್ಪತ್ತೊಂದು ಪಾಯಿಂಟ್ ಅಂದ್ರೆ ಒಂದು ಒಂದು ರೇಂಜಿಗೆ ಇಪ್ಪತ್ತೊಂದು ಪಾಯಿಂಟ್ಗಳನ್ನ ಕವರ್ ಮಾಡಿದ್ದೇನೆ ಅಂತ ಹೇಳ್ತಾ ಈ ಈ ವಿಡಿಯೋದಲ್ಲಿ ಹತ್ತು ಪಾಯಿಂಟು ನೆಕ್ಸ್ಟ್ ವಿಡಿಯೋದಲ್ಲಿ ಹತ್ತು ಪಾಯಿಂಟ್ ಹೇಳ್ತೀನಿ ಈ ವಿಡಿಯೋದ ಮೊದಲನೇ ಪಾಯಿಂಟು ಇಸ್ರೋದ ಪಿ ಎಸ್ ಎಲ್ ವಿ ಎಸ್ ಒನ್ ವಾಹಕದಿಂದ ಹತ್ತೊಂಬತ್ತು ಉಪಗ್ರಹಗಳ ಉಡಾವಣೆ ನೆನಪಿ ಫ್ರೆಂಡ್ಸ್ ಇಸ್ರೋದ ಪಿ ಎಸ್ ಎಲ್ ವಿ ಸಿ ಎಸ್ ಒನ್ನಿಂದ ವಾಹಕದಿಂದ ಹತ್ತೊಂಬತ್ತು ಉಪಗ್ರಹಗಳ ಉಡಾವಣೆ ಈ ಹತ್ತೊಂಬತ್ತು ಉಪಗ್ರ ಈಗ ಇಸ್ರೋಯಲ್ಲಿ ಅಂತ ಗೊತ್ತು ಇಸ್ರೋದ ಹೆಡ್ ಕ್ವಾರ್ಟರ್ ನಮ್ಮ ಬೆಂಗಳೂರಲ್ಲಿ ಅಂತ ಗೊತ್ತು ಹಾಗೆ ಇಸ್ರೋದ ಒಂದು ಇದನ್ನು ಎಲ್ಲಿ ಉಡಾವಣೆ ಮಾಡ್ತಾರೆ ಅಂತ ಉಡಾವಣೆ ಸ್ಥಳನ ನಮ್ಮ ಕಂಪಿಟೇ ಎಕ್ಸಾಮಲ್ಲಿ ಕೇಳ್ಬೋದು ಉಡಾವಣೆ ಸ್ಥಳ ಅಂತ ತಿಳ್ಕೊಂಡ್ರೆ ಆಂಧ್ರ ಪ್ರದೇಶದ ಶ್ರೀಹರಿಕೂಟದಲ್ಲಿರುವ ಸತೀಶ್ ಧವನ್ ಉಪಗ್ರಹ ಉಡಾವಣೆ ಕೇಂದ್ರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೊನ್ನೆ ಮಾಡಿದಂಥ ಹಳ್ಳಿ ಹತ್ತು ಹದಿನೆಂಟು ಹತ್ತೊಂಬತ್ತು ವಿರೋಧದಲ್ಲಿ ಒಂದು ಕರೆಂಟ್ ಅಪರೀಕ್ಷೆ ಇದೆ ಅದರ ಬಗ್ಗೆ ಉಪಗ್ರಹ ಒಂದು ಉಡಾವಣೆ ಆಗಿದೆ ಅಲ್ಲಿ ಒಂದು ಅಲ್ಲಿ ಒಂದು ನೋಡ್ಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್ ಹಾಗೆ ಇದರ ವಿಶೇಷತೆ ಪಿ ಎಸ್ ಎಲ್ ವಿ ಇದರ ವಿಶೇಷತೆ ಭಗವದ್ಗೀತೆಯ ಭಗವದ್ಗೀತೆ ಎಸ್ ಡಿ ಕಾರ್ಡ್ ನೆನಪಿಟ್ಕೊಳ್ಳಿ ಫ್ರೆಂಡ್ಸ್ ಭಗವದ್ಗೀತೆಯ ಎಸ್ ಡಿ ಕಾರ್ಡ್ ಹಾಗೂ ಪ್ರಧಾನ್ ಮೋದಿ ಪ್ರಧಾನ ಮಂತ್ರಿ ಮೋದಿ ಪ್ರಧಾನಿ ಪ್ರಧಾನಿ ಮೋದಿಯವರ ಭಾವಚಿತ್ರವನ್ನು ಬಾಹ್ಯಾಕಾಶಕ್ಕೆ ಹೊತ್ತೊಯ್ದಿತು ಇದರ ವಿಶೇಷತೆ ಏನಂದ್ರೆ ಫ್ರೆಂಡ್ಸ್ ನೆನಪಿಟ್ಕೊಳ್ಳಿ ಪಿ ಎಸ್ ಎಲ್ ವಿ ಪಿ ಎಸ್ ಎಲ್ ವಿಯ ವಿಶೇಷತೆ ಭಗವದ್ಗೀತೆ ಎಚ್ ಡಿ ಕಾರ್ಡ್ ಮತ್ತು ಪ್ರಧಾನಿ ಮೋದಿಯವರ ಭಾವಚಿತ್ರವನ್ನು ಬಾಹ್ಯಾಕಾಶಕ್ಕೆ ಹೊಂದೋತು ಒಂದೇನಿದೆ ಅಲ್ಲ ಪಿ ಎಸ್ ಎಲ್ ವಿ ಉಪಗ್ರಹ ಅಲ್ಲಿ ಅದರೊಳಗೆ ಇದನ್ನು ಶ್ರೀಹರಿಕೂಟದಲ್ಲಿರುವ ಸತೀಶ್ ಅವನ ಉಪಗ್ರಹ ಕೇಂದ್ರದಿಂದ ಉಡಾವಣೆ ಮಾಡಿತು ಹಾಗೆ ಪ್ರಧಾನಿ ಮೋದಿಯವರ ಮತ್ತು ಎಚ್ ಡಿ ಕಾರ್ಡ್ ಆ ಈಗ ನಮ್ಮ ಭಗವದ್ಗೀತೆ ಎಚ್ ಡಿ ಕಾರ್ಡ್ ಅಂದರೆ ಭಗವದ್ಗೀತೆಯ ಬಗ್ಗೆ ಒಂದು ಎಚ್ ಡಿ ಕಾರ್ಡ್ ಒಳಗೊಂಡ್ರು ಮಾಹಿತಿ ಎಚ್ ಡಿ ಕಾರ್ಡನ್ನು ಅದರೊಳಗೆ ಹಾಗೂ ಪ್ರಧಾನಿ ಮೋದಿಯವರ ಬಾಹ್ಯಾಕಾಶ ಚಿತ್ರ ಚಿತ್ರ ಭಾವಚಿತ್ರವನ್ನು ಬಾಹ್ಯಾಕಾಶಕ್ಕೆ ಹೊಂದಿದ್ದಂಥ ಮಾಹಿತಿ ಇದೆ ಹಾಗೆ ಇದರಲ್ಲಿ ಟೋಟಲ್ಲಾಗಿ ಎಷ್ಟು ಉಪಗ್ರಹಗಳಿದ್ದು ಅಂತ ಕ್ವಶನ್ ಕೇಳ್ಬೋದು ಎಷ್ಟು ಉಪಗ್ರಹಗಳನ್ನ ಹಾರಿಸಲಾಗಿದೆ ಅಂತ ಕೇಳಿದರೆ ಹತ್ತೊಂಬತ್ತು ಉಪಗ್ರಹಗಳು ಫ್ರೆಂಡ್ಸ್ ನೋಡ್ಕೊಳ್ಳಿ ಹತ್ತೊಂಬತ್ತು ಉಪಗ್ರಹಗಳು ಅದರಲ್ಲಿ ಹದಿನೆಂಟು ಸಣ್ಣ ಉಪಗ್ರಹಗಳು ಒಂದು ದೊಡ್ಡ ಉಪಗ್ರಹ ನೋಡ್ಕೊಳ್ಳಿ ಫ್ರೆಂಡ್ಸ್ ಹದಿನೆಂಟು ಸಣ್ಣ ಉಪಗ್ರಹಗಳು ಒಂದು ದೊಡ್ಡ ಉಪಗ್ರಹ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಚಲಿತ ಘಟನೆಗಳು ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಿ ಕೆ ಹಾಗೂ ಇಂಪಾರ್ಟೆಂಟ್ ಕ್ವಶನ್ ಕ್ವಶನ್ಗಳು ಇಲ್ಲಿ ರೇಂಜ್ ಆಗುತ್ತೆ ಹಾಗೆ ಈ ಹತ್ತೊಂಬತ್ತು ಉಪಗ್ರಹಗಳು ಇವೆಲ್ಲ ಇದರಲ್ಲಿ ಹದಿಮೂರು ಉಪಗ್ರಹಗಳು ಅಮೇರಿಕಾದ ಉಪಗ್ರಹಗಳು ಫ್ರೆಂಡ್ಸ್ ಹದಿಮೂರು ಉಪಗ್ರಹಗಳು ಅಮೆರಿಕದ ಉಪಗ್ರಹಗಳು ಅಮೇರಿಕ ಅಮೇರಿಕಾದ ಉಪಗ್ರಹಗಳಾಗಿವೆ ಹಾಗೆ ಇದರಲ್ಲೊಂದು ಅಮೆಜೋನಿಯಾ ಎಂಬ ಉಪಗ್ರಹ ಬ್ರೆಜಿಲ್ ದೇಶದ ಉಪಗ್ರಹವಾಗಿದ್ದು ನೆನಪಿಟ್ಕೊಂಡು ಫ್ರೆಂಡ್ಸ್ ಇದರಲ್ಲಿ ಒಂದು ಅಮೆಜೋನಿಯಾ ಅಂತ ಉಪಗ್ರಹ ಇದೆ ಅದು ಬ್ರೆಜಿಲ್ ದೇಶದ ಉಪಗ್ರಹವಾಗಿದೆ ಅದನ್ನು ಯಾಕೆ ರೆಡಿ ಮಾಡಿದ್ದಾರೆ ಯಾಕೆ ಕಳಿಸಿದ್ದಾರೆ ಅಂದರೆ ಬ್ರೆಜಿಲ್ ದೇಶದಲ್ಲಿರುವ ಅಮೆಜಾನ್ ಅರಣ್ಯ ಹೇಳ್ಬಿಡ್ಕೊಳ್ಳೋ ಫ್ರೆಂಡ್ಸ್ ಅಮೇಜಾನ್ ಅಮೆಜಾನ್ ಫಾರಾಸ್ಟ್ರಲ್ಲಿದೆ ಅಂತ ಕೇಳಿದರೆ ಇಲ್ಲಿ ಇಂಪಾರ್ಟೆಂಟ್ ಆಗೋದು ಬ್ರೆಜಿಲ್ನಲ್ಲಿದೆ ಕ್ವಶನ್ ಆಗುತ್ತೆ ಪಿ ಪಿಸಿ ಹಾಗೂ ಎಸ್ ಡಿ ಎಕ್ಸಾಮ್ಗಳಲ್ಲಿ ಬ್ರೆಜಿಲ್ನಲ್ಲಿದೆ ಈ ಅರಣ್ಯ ಅಮೆಜಾನ್ ಅರಣ್ಯ ನಾಶವಾಗ್ತದೆ ಈಗ ಆ ನಾಶದ ದತ್ತಾಂಶ ಆ ನಾತ ಒಂದು ನಾಶದ ದತ್ತ ದತ್ತಾಂಶವನ್ನು ಸಂಗ್ರಹಿಸಲಿದೆ ಅಂತ ಮಾಹಿತಿ ಇದೆ ಫ್ರೆಂಡ್ಸ್ ಇದನ್ನು ಅಮೇಜಾನ್ ಒಂದು ಎಂಬ ನೇಳ್ಬಿಡ್ಕೊಳ್ಳೋ ಫ್ರೆಂಡ್ಸ್ ಅಮೆಜೋನಿಯಾ ಒಂದು ಉಪಗ್ರಹ ಅಮೇಜೋನಿಯ ಒಂದು ಉಪಗ್ರಹವನ್ನು ಬ್ರೆಜಿಲ್ ದೇಶದ ಉಪಗ್ರಹವಾಗಿತ್ತು ಅನ್ನೋದು ಅಮೆಜೋನಿಯಾ ಒಂದು ಯಾವ ದೇಶದ ಉಪಗ್ರಹ ಅಂತ ಕ್ವಶನ್ ಕೇಳಿದರೆ ಇದು ಬ್ರೆಜಿಲ್ ದೇಶದ ಉಪಗ್ರಹ ಹಾಗೆ ಬ್ರೆಜಿಲ್ ದೇಶದ ಅದನ್ನು ಏಕಿ ಕಳಿಸಿದ್ದಾರೆ ಅಂದರೆ ಬ್ರೆಜಿಲ್ ದೇಶದ ಅಮೆಜಾನ್ ಅರಣ್ಯನ ಅಮೆಜಾನ್ ಅರಣ್ಯ ನಾಶದ ದತ್ತಾಂಶವನ್ನು ಸಂಗ್ರಹಿಸಿಕೊಂಡು ಡಾಟಾ ಕಲೆಕ್ಟ್ ಮಾಡಲು ಕಳಿಸಲಾಗಿದೆ ಅಂತ ಮಾಹಿತಿ ಇದೆ ಫ್ರೆಂಡ್ಸ್ ಹಾಗೆ ಎರಡನೇ ಪಾಯಿಂಟು ಒಂದೇ ಪಾಯಿಂಟ್ ನಿಮ್ಗೆ ತಿಳಿದುತ್ತೆ ಅನ್ಕೋತೀನಿ ಹಾಗೆ ಎರಡನೇ ಪಾಯಿಂಟು ಪಶಿವರೆನ್ಸ್ ರೋವರ್ ಇದು ಒಂದು ಉಪಗ್ರಹ ಕೆಂಪು ಗ್ರಹ ಅಂದರೆ ಎಲ್ಲರಿಗೂ ನೆನಪಾಗೋದು ಮಂಗಳ ಗ್ರಹ ಮಂಗಳ ಗ್ರಹ ಕೆಂಪು ಗ್ರಹ ಅಂಗಾರಕ ಎಂದು ಖ್ಯಾತಿಯಾದ ಮಂಗಳ ಗ್ರಹ ನೋಡಿ ಫ್ರೆಂಡ್ಸ್ ಮಂಗಳ ಗ್ರಹ ಮಂಗಳ ಗ್ರಹದ ಅಂಗಳಕ್ಕೆ ನೆನ್ಬಿಡ್ಕೊಳ್ಳಿ ಫ್ರೆಂಡ್ಸ್ ಹೇಗಿದ್ದಾರೆ ಮಂಗಳ ಗ್ರಹದ ಅಂಗಳಕ್ಕೆ ಅಮೇರಿಕಾದ ಬಾಹ್ಯಾಕಾಶ ಸಂಸ್ಥೆ ನಾಸಾ ನೆನ್ಬಿಡ್ಕೊಳ್ಳೋದು ಫ್ರೆಂಡ್ಸ್ ನಾಸಾ ಇಲ್ಲಿ ಬರ್ದಿರ್ತೀನಿ ನಾಸಾ ಅಮೇರಿಕಾದ ನಾಸಾ ಸಂಸ್ಥೆ ಪರ್ಸಿವರೆನ್ಸ್ ಒರೆನ್ಸ್ ರೋವರ್ ಅನ್ನು ಪರ್ಸಿವರೆನ್ಸ್ ಒರೆನ್ಸ್ ರೋವರ್ ಎಂಬ ಒಂದು ಉಪಗ್ರಹವನ್ನು ಯಶಸ್ವಿಯಾಗಿ ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿ ಇಪ್ಪತ್ತೊಂದರಂದು ಇಳಿಸಲಾಗಿದೆ ಅಲ್ಲಿ ಅಮೇರಿಕಾ ಈಗ ಅಮೆರಿಕದ ನಾಸಾ ಎಂಬ ಸಂಸ್ಥೆ ಇದೆಯಲ್ಲ ಅದು ಒಂದು ಉಪಗ್ರಹವನ್ನು ಮಂಗಳ ಗ್ರಹಕ್ಕೆ ಇಳಿಸಲಾಗಿದೆ ಅದು ಯಾವುದಂದರೆ ಪರ್ಶಿ ಒರೆನ್ಸ್ ರೋವರ್ ಇಲ್ಲಿದೆಯಲ್ಲ ಪರ್ಸಿವರೆನ್ಸ್ ರೋವರ್ ಯಶಸ್ವಿಯಾಗಿ ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿ ಇಪ್ಪತ್ತೊಂದರಂದು ಇಳಿಸಲಾಗಿದೆ ಎಂದು ಮಾಹಿತಿ ಇದೆ ಹಾಗೆ ಮಂಗಳದ ಮಂಗಳನ ಅಂಗಳದಲ್ಲಿರುವ ಜಜೋರಿ ಇವರೇ ಆ ಕ್ಷೇತ್ರ ಒಂದು ಸ್ಥಳಕ್ಕೆ ಹೆಸರು ಕೊಟ್ಟು ಜಜೋರಿ ಎಂಬ ಸ್ಥಳದಲ್ಲಿ ಈ ಮಹಾಕುಳಿಯನ್ನು ಪರ್ಶಿ ಅನ್ನು ಯಶಸ್ವಿಯಾಗಿ ಇಳಿಸಲಾಗಿದೆ ಜಜೋರಿ ಎಂಬ ಸ್ಥಳದಲ್ಲಿ ಮಂಗಳದ ಜಜೋರಿ ಎಂಬ ಸ್ಥಳದಲ್ಲಿ ಇದನ್ನು ಇಳಿಸಲಾಗಿದೆ ಜಜೋರಿ ಅಂತ ಇವರೇ ಹೆಸರು ಕೊಟ್ಟು ಒಂದು ಸ್ಥಳಕ್ಕೆ ಜಜೋರಿ ಎಂಬ ಮಹಾಕುಳಿನೂ ಅಂದರೆ ಇದು ಇದನ್ನು ಪರಶಿವರೋವರನ್ನು ಅಲ್ಲಿ ಇಳಿಸಲಾಗಿದೆ ಹಾಗೂ ಅದನ್ನು ಹೇಗೆ ಕಳಿಸಿದ್ದಾರೆ ಅಂತ ಮಾಹಿತಿ ಕ್ವಶನ್ ಕೇಳಿದರೆ ಮಂಗಳದ ಅಂಗಳದ ಮಂಗಳದ ಮಂಗಳನ ಅಂಗಳದ ಮಂಗಳ ಗ್ರಹದ ಅಂಗಳದ ಅಧ್ಯಯನಕ್ಕೆ ಮಂಗಳ ಗ್ರಹದ ಅಂಗಳದ ಅಧ್ಯಯನಕ್ಕೆ ಹಲವು ಮಾದರಿಗಳನ್ನು ಸಂಗ್ರಹಿಸಲು ನೆನ್ಬಿಟ್ಟು ಫ್ರೆಂಡ್ಸ್ ಮಂಗಳ ಗ್ರಹದ ಅಂಗಳಕ್ಕೆ ಪರ್ಶಿವರನ್ಸ್ ರೋವರನ್ನು ಹಲವು ಮಾದರಿಗಳನ್ನು ಸಂಗ್ರಹಿಸಲು ಅದನ್ನು ಅಲ್ಲಿ ಅಲ್ಲಿ ತರುವ ಗುರಿಗಳನ್ನು ಹೊಂದಿರುವ ರೋವರ್ ಇದಾಗಿದೆ ಅಲ್ಲಿ ಹೊಂದಿರುವ ಅದನ್ನು ಅಲ್ಲಿರುವಂಥ ಮಂಗಳ ಗ್ರಹದ ಬಗ್ಗೆ ಈಗ ಅಲ್ಲಿ ತಾಪಮಾನ ಆಗಿದೆ ಅಲ್ಲಿ ಮಾನವರು ಇದನ್ನು ಜೀವಿಸಬಹುದಾ ಅಂತ ಮಾಹಿತಿ ಕಲೆಕ್ಟ್ ಮಾಡಲು ಸರಿಯಾದ ಮಾಹಿತಿ ಕಲೆಕ್ಟ್ ಮಾಡಲು ಈ ಪರ್ಶಿವರನ್ಸ್ ರೋವರನ್ನು ನಾಸಾ ಸಂಸ್ಥೆ ಕಳಿಸಿದೆ ಅಂತ ಹೇಳ್ಬೋದು ಹಾಗೆ ಪರಶುವರ ಸರೋವರನ್ನು ಯಶಸ್ವಿಯಾಗಿ ಇರಿಸಿರೋ ಬೆಂಗಳೂರು ಮೂಲದ ವಿಜ್ಞಾನಿ ನೆನ್ಪಿಟ್ ಫ್ರೆಂಡ್ಸ್ ಇದು ಇಂಪಾರ್ಟೆಂಟ್ ಆಗುತ್ತೆ ಕರ್ನಾಟಕ ಕರ್ನಾಟಕದ ಒಬ್ಬ ವಿಜ್ಞಾನಿಯಲ್ಲಿದ್ದಾನೆ ನಾಸಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಪರಶುಭರನ್ ಸರೋವರನ್ನು ಯಶಸ್ವಿಯಾಗಿ ಇರಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಬೆಂಗಳೂರು ಮೂಲದ ವಿಜ್ಞಾನಿ ಡಾಕ್ಟರ್ ಸ್ವಾತಿ ಮೋಹನ್ ನೆನ್ಪಿಟ್ ಫ್ರೆಂಡ್ಸ್ ಇವರ ಹೆಸರನ್ನು ಕೇಳ್ಬೋದು ಈಗ ನಾಸಾದಲ್ಲಿ ಈ ಮೊನ್ನೆ ಇದನ್ನು ಪರಶುವರ ಸರೋವರನ್ನು ಗ್ರಹಕ್ಕೆ ಇರಿಸಿದ ನಮ್ಮ ಕರ್ನಾಟಕದ ವಿಜ್ಞಾನಿ ಯಾರು ಅಂತ ಕೇಳ್ಬೋದು ಹಾಗೆ ಅವರು ಯಾವ ರಾಜ್ಯದವರು ಅಂತ ಕೇಳ್ಬೋದು ಯಾವ ದೇಶದವರು ಅಂತ ಕೇಳ್ಬೋದು ಭಾರತ ದೇಶ ಹಾಗೂ ಕರ್ನಾಟಕ ರಾಜ್ಯ ರಾಜ್ಯದವರು ಸ್ವಾತಿ ಮೋಹನ್ ಬೆಂಗಳೂರು ಮೂಲದ ವಿಜ್ಞಾನಿ ಸ್ವಾತಿ ರವರು ಅದನ್ನು ಬರಶಿವರನ್ನು ಯಶಸ್ವಿಯಾಗಿ ಇಳಿಸಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಮೂರನೇ ಪಾಯಿಂಟು ಜೋರಂಗೋ ರೋವರ್ ರೋವರನ್ನು ಜುರಂಗೋ ರೇವ ರೋವರನ್ನು ಚೀನಾ ದೇಶ ಅಭಿವೃದ್ಧಿಪಡಿಸಿತ್ತು ಮಂಗಳ ಗ್ರಹದ ಮೇಲೆ ಯಶಸ್ವಿಯಾಗಿ ಇಳಿಸಲಾಗಿದೆ ಈ ಜುರಂಗೋ ರೋವರನ್ನು ಮಂಗಳ ಗ್ರಹದ ಮೇಲೆ ಯಶಸ್ವಿಯಾಗಿ ಇಳಿಸಲಾಗಿದೆ ಅದರ ಅಧ್ಯಯನ ಮಾಡಲಿಕ್ಕೆ ಇವರು ಕಳಿಸಿದ್ದಾರೆ ಹಾಗೆ ಅಮೇರಿಕ ನಂತರ ಅದೇ ಇದೇ ಹೇಳಿದಾಗ ಎರಡನೇ ಪಾಯಿಂಟಲ್ಲಿ ಅಮೆರಿಕದ ನಾಸಾ ಸಂಸ್ಥೆ ಒಂದು ಕಳಿಸಿತ್ತು ಮಂಗಳ ಗ್ರಹಕ್ಕೆ ಒಂದು ಅಧ್ಯಯನ ಮಾಡಲಿಕ್ಕೆ ಕಳಿಸಿದೆ ಅದರ ನಂತರ ಸಾಧನೆ ಮಾಡಿದ ವಿಶ್ವದ ಎರಡನೇ ದೇಶ ಎಂಬ ಪ್ರಖ್ಯಾತಿಯನ್ನು ಚೀನಾ ದೇಶಕ್ಕೆ ಹೋಗುತ್ತೆ ಮೊದಲೇ ಅಮೇರಿಕ ಆಮೇಲೆ ಚೀನಾ ಇವು ಫ್ರೆಂಡ್ಸ್ ಮೊದಲು ಅಮೆರಿಕದ ನಾಸಕ ಆಚೆ ಈಗ ಇದೆ ಜುರಂಗೋ ರೋವರ್ ಜುರೊಂಗೋ ರೋವರ್ ಚೀನಾ ದೇಶದ ಎರಡೇ ಸಾಧನೆ ಆಗಿದೆ ಇದು ಎರಡನೇ ದೇಶ ಆಗಿದೆ ಸಾಧನೆ ಮಾಡಿದ ಹಾಗೆ ನಾಲ್ಕನೇ ಪಾಯಿಂಟ್ ವರ್ಜಿನ್ ಗ್ಯಾಲಕ್ಟಿಕ್ ಬಾಹ್ಯಾಕಾಸ ಪ್ರವಾಸ ಇವು ವಾಣಿಜ್ಯ ಪ್ರವಾಸಗಳಂತ ಬರ್ತವೆ ವಾಣಿಜ್ಯ ಪ್ರವಾಸಗಳಂತ ಬರ್ತವೆ ಇವು ತಮ್ಮ ಖರ್ಚನ್ನು ಸ್ವಂತ ಖರ್ಚನ್ನು ಹಾಕೊಂಡು ಇವು ಪ್ರವಾಸ ಮಾಡ್ತವೆ ವರ್ಜಿನ್ ಗ್ಯಾಲಕ್ಟಿಕ್ ಬಾಹ್ಯಾಕ್ಯಾಸ ಪ್ರವಾಸ ಇದನ್ನು ಕಂಪನಿ ನಿರ್ವಹಿಸಿದ ಕಂಪನಿ ಯಾವ ಕಂಪನಿ ನಿರ್ವಹಿಸಿದಂಥ ಕ್ವಶನ್ ಕೇಳಿದರೆ ವರ್ಜಿನ್ ಗ್ಯಾಲಕ್ಟಿಕ್ ಹಾಗೂ ದಿನಾಂಕ ಏನು ಅಂತ ಕೇಳಿದರೆ ಎರಡು ಸಾವಿರದ ಇಪ್ಪತ್ತೊಂದು ಜುಲೈ ಹನ್ನೊಂದರಂದು ಈ ದಿನಾಂಕದಂದು ಇವರು ಯಶಸ್ವಿಯಾಗಿ ಕೈಗೊಂಡರು ಈ ನೌಕೆ ಯಾವ ನೌಕೆಯಲ್ಲಿ ಹೋಗಿದ್ರು ಅಂದರೆ ವಿ ಎಸ್ ಎಸ್ ಯೂನಿಟ್ನಲ್ಲಿ ಇವರು ಬಾಯಕಸ ಪ್ರ ಪ್ರವಾಸವನ್ನು ಸರಿಯಾಗಿ ನಿರ್ವಹಿಸಿದ್ದಾರೆ ಅಂತ ಹೇಳ್ಬೋದು ಹಾಗೆ ಇದು ಉಡಾವಣೆಗೊಂಡ ಸ್ಥಳ ಯಾವುದಂತ ಕೇಳಿದ್ರೆ ಸ್ಪೇಸ್ ಪೋರ್ಟ್ ಅಮೇರಿಕಾ ಸಿಕ್ಸ್ಟೀನ್ ಸ್ಪೇಸ್ ಪೋರ್ಟ್ ಅಮೇರಿಕನವೇ ಸಿಕ್ಸ್ಟೀನಲ್ಲಿ ಆಗಿದೆ ಹಾಗೆ ಒಟ್ಟು ಗಗನಯಾತ್ರೆಗಳು ಇದರಲ್ಲಿ ವರ್ಜಿನ್ ಗ್ಯಾಲಕ್ಟಿಕ್ ಎಂಬ ಕಂಪನಿ ನಿರ್ವಹಿಸಿದಂಥ ಈ ವಿ ಎಸ್ ಎಸ್ ನೌಕೆಯಲ್ಲಿ ಎಷ್ಟು ಗಗನಯಾತ್ರಿಗಳು ಭಾಗವಹಿಸಿದರು ಅಂತ ಕೇಳಿದರೆ ಎಷ್ಟು ಗಗನಯಾತ್ರೆಗಳು ಪ್ರವಾಸ ಮಾಡಿ ಬಂದಂತ ಕೇಳಿದ್ರೆ ಆರುನೂ ಜನ ಆರು ಜನರ ಹೆಸರನ್ನು ಇಲ್ಲಿ ಬರೆದೇ ರಿಚರ್ಡ್ ಬ್ರಾನ್ಸನ್ ಇದೇ ಇವರು ವರ್ಜಿನ್ ಗ್ಯಾಕ್ ಗ್ಯಾಲಕ್ಟಿಕ್ ಕಂಪ್ನಿಯ ಸಂಸ್ಥಾಪಕರು ನೇಣ್ ವರ್ಜಿನ್ ಗ್ಯಾಲಕ್ಟಿಕ್ ಸಂಸ್ಥೆಯ ಸಂಸ್ಥಾಪಕರಂದ್ರೆ ರಿಚರ್ಡ್ ರವರು ಹಾಗೆ ಎರಡನೇದಾಗಿ ಬೆತ್ ಮಸೆಸ್ ಕೋಲಿನ್ ಬೆನೆಟ್ ಶಿರಷಾ ಬಾಂಡ್ಲಾ ಡೇವಿಡ್ ಮ್ಯಾಕೆ ಮೈಕಲ್ ಮಸುಕಿ ಈ ಶಿರ್ಸಾ ಬಂಡ್ಲೆ ನಮ್ಮ ಭಾರತದವರು ನಮ್ಮ ಭಾರತದಲ್ಲಿ ಜನಿಸಿದಂಥ ಹಾಗೆ ನಮ್ಮ ಭಾರತದ ಬಾಹ್ಯಾಕಾಶ ಪ್ರವಾಸ ಮುಗಿಸಿದಂಥ ಮೂರನೇ ಮಹಿಳೆಯಾಗಿ ಅಲ್ಲಿ ಕಲ್ಪನಾ ಚಾವ್ಲಾ ಎರಡನೇದವ್ರದ್ದು ಹೆಸರು ಎರಡನೇದವ್ರ ಹೆಸರು ಅಷ್ಟೊಂದು ಹೇಳ್ತೀನಿ ಅಪ್ಪ ಫ್ರೆಂಡ್ಸ್ ಎರಡನೇದವ್ರ ಹೆಸರು ಮರ್ತೋಯ್ತು ಸಾರಿ ಸುನೀತಾ ವಿಲಿಯಮ್ಸ್ ನೋಡಿ ಫ್ರೆಂಡ್ಸ್ ಸುನೀತಾ ವಿಲಿಯಮ್ಸ್ ಅಂತ ಎರಡನೇದವರು ಒಂದೇದು ಕಲ್ಪನಾ ಚೌಲಾ ಕಲ್ಪನಾ ಚಾವ್ಲ ಸುನೀತಾ ವಿಲಿಯಮ್ಸ್ ವಿಲಿಯಮ್ಸ್ ಮೂರನೇದಾಗಿ ಶಿರ್ಷಾ ಬಂಡ್ಲ ಶಿರಸಾ ಬಂಡ್ಲಾ ಅವರವರು ಮೂರನೇದಾಗಿ ಮೂರನೇ ಮಹಿಳೆ ಭಾರತದ ಮೂರನೇ ಮಹಿಳೆಯಾಗಿ ಗಗನಯಾತ್ರೆ ಮುಗಿಸಿದಂಥ ಮೂರನೇ ಮಹಿಳೆಯಾಗಿ ಪಾತ್ರಕ್ಕೆ ಒಂದು ಆಗಿದ್ದಾರೆ ಅಂತ ಹೇಳ್ಬೋದು ನೆನಪಿಟ್ರೆ ಫ್ರೆಂಡ್ಸ್ ಅವರು ಆರು ಜನ ಇದ್ದ ವಿಶೇಷ ಯೂನಿಟ್ನಲ್ಲಿ ಪ್ರವಾಸ ಮಾಡಿರ್ತಾರೆ ಬಾಹ್ಯಾಕಾಶ ಪ್ರವಾಸ ನಾರ್ಮಲ್ ಇದ್ದಂಥ ಪ್ರವಾಸ ಅಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಜುಲೈ ಹನ್ನೊಂದರಂದು ಯಶಸ್ವಿಯಾಗಿ ಕೈಗೊಂಡಿರ್ತಾರೆ ಹಾಗೆ ಇದರಲ್ಲಿ ಬರ್ತಕ್ಕಂಥ ಐದನೇ ಪಾಯಿಂಟು ಬ್ಲೂ ವರ್ಜಿನ್ ಬಾಹ್ಯಾಕಾಶ ಪ್ರವಾಸ ಈಗ ಪ್ರಪಂಚದಲ್ಲಿ ಇದು ವಾಣಿಜ್ಯ ಪ್ರವಾಸ ಕೈಗೊಂಡ ಮೊದಲ ಮೊದಲ ಕಂಪನಿಯಾಗಿ ವರ್ಜಿನ್ ಎಲೆಕ್ಟ್ರಿಕ್ ಮೊದಲ ಕಂಪನಿ ವಾಣಿಜ್ಯ ಪ್ರವಾಸ ಪ್ರವಾಸ ಕೈಗೊಂಡ ಕೈಗೊಂಡ ಮೊದಲ ದೇ ಮೊದಲ ಕಂಪನಿಯಾಗಿ ಹೊರಹೊಮ್ಮಿದೆ ಹಾಗೆ ಎರಡನೇ ಕಂಪ್ನಿ ಬ್ಲೂ ಬ್ಲೂ ವರ್ಜಿನ್ ಬಾಹ್ಯ ಪ್ರವಾಸ ಬ್ಲೂ ವರ್ಜಿನ್ ಕಂಪ್ನಿ ಇದನ್ನು ಜೆಪ್ ಬೆಜಸ್ ಜೆಪ್ ಬೆಜಶ್ ರವರು ಇವರು ಯಾರಂತ ನಿಮ್ಗೆ ಗೊತ್ತಿರ್ಬೋದು ಜೆಪ್ ಬೇಜಶ್ರು ಅಮೇಜಾನ್ ಅಮೆಜಾನ್ ಕಂಪ್ನಿಯ ಸಂಸ್ಥಾಪಕರು ಸ್ಥಾಪಕರು ಅವರೇ ಈ ಬ್ಲೂ ವರ್ಜಿನ್ ಬಾಹ್ಯಕೆಸ ಒಂದು ನಿರ್ಮಾಪಕರು ಅಂತ ಹೇಳಿದರು ಸಂಸ್ಥಾಪಕರು ಅಂತ ಹೇಳ್ಬೋದು ಹಾಗೆ ರಾಕೆಟ್ ನ್ಯೂಷೆಪರ್ಡ್ ಇದರ ಹೆಸರು ಇದರ ಯಾವುದು ನೌಕೆಯಲ್ಲಿ ಪ್ರವಾರಂಭ ಇವರು ಪ್ರವಾಸ ಮಾಡಿದ್ರು ಅಂದರೆ ವಿ ಎಸ್ ಎಸ್ ಯೂನಿಟ್ನಲ್ಲಿ ಇವರು ನ್ಯೂಷೆಪರ್ಡ್ ನ್ಯೂಸೆ ಪರ್ಡ್ ಎಂಬ ಇದನ್ನು ಬಾಯಕ ರಾಕೆಟ್ನಲ್ಲಿ ಪ್ರವಾಸ ಮಾಡಿದರು ಎಷ್ಟು ಜನ ಇವರು ಆರು ಜನ ಇವರು ನಾಲ್ಕು ಜನ ಯಾನು ಎರಡು ಸಾವಿರದ ಇಪ್ಪತ್ತೊಂದು ಜುಲೈ ಇಪ್ಪತ್ತರಂದು ಮುಗಿಸಿರ್ತಾರೆ ಇವರು ಜುಲೈ ಹನ್ನೊಂದರಂದು ಮುಗಿಸಿರ್ತಾರೆ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದು ಒಂದೇ ವರ್ಷದಲ್ಲಿ ಆದರೆ ಇವರಿಗೆ ಅವರಿಗೆ ಒಂಬತ್ತು ದಿನ ಆಗುತ್ತೆ ಆದ್ದರಿಂದ ಇವರು ವಾಣಿಜ್ಯ ಪ್ರವಾಸ ಕೈಗೊಂಡ ಎರಡನೇ ಎರಡನೇ ಸಂಸ್ಥೆಗೆ ಇವರು ಹೊಗ್ತಾರೆ ಇವರು ಮೊದಲನೇ ಸಂಸ್ಥೆ ಹಾಗೆ ಜಗತ್ತಿನ ಅತ್ಯಂತ ಹಗುರವಾದ ಉಪಗ್ರಹ ನೆನಪಿಟ್ಟಿ ಫ್ರೆಂಡ್ಸ್ ಜಗತ್ತಿನ ಅತ್ಯಂತ ಹಗುರವಾದ ಉಪಗ್ರಹ ವಿಷನ್ ಸ್ಯಾಟ್ ವಿ ಮತ್ತು ವಿಷನ್ ಸ್ಯಾಟ್ ವಿ ಟು ಇವುಗಳನ್ನೂ ಯಾರು ನಿರ್ಮಾಣ ಮಾಡಿದ್ದಕ್ಕೆ ಅಂತಾರೆ ನಮ್ಮ ಭಾರತ ಮೂಲದ ತಮಿಳುನಾಡು ರಾಜ್ಯದ ತಂಜಾವೂರಿನಲ್ಲಿ ಶಸ್ತ್ರ ಡಿಮ್ಟ್ ಯೂನಿವರ್ಸಿಟಿ ಶಸ್ತ್ರ ಡಿಮ್ಟ್ ಯೂನಿವರ್ಸಿಟಿಯಿಂದ ವಿದ್ಯಾರ್ಥಿಯಾದಂಥ ಎಸ್ ರಿಯಾಸ್ ದೀನ್ ಎಸ್ ರಿಯಾಸ್ ದೀನ್ ನೆನ್ಪು ಫ್ರೆಂಡ್ಸ್ ಎಸ್ ರಿಯಾಸ್ ದೀನ್ ಮುಂದೆ ಬೇಕಾಗುತ್ತೆ ಎಸ್ ರಿಯಾಸ್ದೀನ್ ಅವರು ತಮಿಳುನಾಡಿನ ತಂಜಾವೂರಿನವರು ಇವರು ಇದನ್ನು ಏನೋ ಜಗತ್ತಿನ ಅತ್ಯಂತ ಹಗುರವಾದ ಉಪಗ್ರಹಗಳನ್ನು ವಿಷನ್ ಶ್ಯಾಟ್ ವಿವನ್ ಮತ್ತು ವಿಷನ್ ಶ್ಯಾಟ್ ಶಾಟ್ ವೀಟುಗಳನ್ನು ವಿಷನ್ ಶ್ಯಾಟ್ ಶಾಟ್ ವೀಟುಗಳನ್ನು ನಿರ್ವಹಿಸ್ತಾರೆ ಇವರು ಯಾವ ರಾಜ್ಯದವರು ಅಂದರೆ ತಮಿಳುನಾಡಿನ ತಂಜಾವೂರಿನವರು ಶಸ್ತ್ರ ಡಿ ಯೂನಿವರ್ಸಿಟಿಯವರು ಹಾಗೆ ಹೇಳ್ಬೇಕಂದ್ರೆ ನಾಸಾ ಇವರು ಇದನ್ನು ಹೇಗೆ ಕಂಡುಹಿಡಿದ್ರು ಅಂದರೆ ನಾಸಾ ಯೋಜಿಸಿದ ಕ್ಯೂಬಾ ಈಸ್ ಟೇಸ್ಟ್ ಎಂಬ ಜಾಗತಿಕ ಮಟ್ಟದ ಉಪಗ್ರಹ ವಿನ್ಯಾಸ ಸ್ಪರ್ಧೆಯಲ್ಲಿ ಇವರು ಭಾಗವಹಿಸಿ ತಮ್ಮ ಉಪಗ್ರಹಗಳನ್ನು ಉಡಾವಣೆ ಮಾಡಿ ತೋರಿಸಿ ಅವರಿಗೆ ಒಂದು ವೇಟ್ ಮಾಡಿ ಎಲ್ಲ ಚೆಕ್ ಮಾಡಿದ ಮೇಲೆ ಗೊತ್ತಾಗಿದ್ದು ಇದು ಜಗತ್ತಿನತ್ಯಂತ ಹಗುರ ಉಪಗ್ರಹ ಅಂತ ಹೇಳಿ ಹಾಗೆ ಏಳನೇ ಪಾಯಿಂಟು ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೊಂದರಂದು ಸ್ಪೇಸ್ ಎಕ್ಸ್ ಸಂಸ್ಥೆ ಪಾಲ್ಕನ್ ಸ್ಪೇಸ್ ಎಕ್ಸ್ ಸಂಸ್ಥೆಯ ಪಾಲ್ಕನ್ ಒಂಬತ್ತು ಉಡಾವಣೆ ವಾಹಕದ ಮೂಲಕ ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೊಂದರಂದು ಸ್ಪೇಸ್ ಎಕ್ಸ್ ಸಂಸ್ಥೆಯ ಉಡಾವಣೆ ವಾಹಕದ ಮೂಲಕ ಒಂದೂರ ನಲವತ್ತ್ಮೂರು ಉಪಗ್ರಹಗಳನ್ನು ಏಕಕಾಲಕ್ಕೆ ಉಡಾವಣೆ ಮಾಡಿದೆ ಫ್ರೆಂಡ್ಸ್ ಒಂದೂರ ನಲವತ್ತ್ಮೂರು ಉಪಗ್ರಹಗಳನ್ನು ಏಕಕಾಲಕ್ಕೆ ಉಡಾವಣೆ ಮಾಡಲಾಗಿದೆ ಫ್ರೆಂಡ್ಸ್ ಇದಕ್ಕಿಂತ ಮುಂಚೆ ಯಾರು ಇದನ್ನು ಸಾಧನೆ ಮಾಡಿಲ್ಲ ಅಂತ ಅನ್ಕೋತೀರಾ ಇಲ್ಲ ಅದಕ್ಕಿಂತ ಮುಂಚೆ ನಾವು ಭಾರತವನ್ನು ಸಾಧನೆ ಮಾಡಿದ್ದು ಅದನ್ನು ಮುಂದೆ ಹೇಳ್ತೀನಿ ಈ ಉಡಾವಣೆ ಕೇಂದ್ರ ಯಾವುದಂದರೆ ಫ್ಲೋರಿಡಾ ಕೇಪ್ ಕೆನೆವರಲ್ ಫ್ಲೋರಿಡಾ ಫ್ಲೋರಿಡಾದ ಕೇಪ್ ಕೆನೆವರಲ್ ಫ್ಲೋರಿಡಾ ಎಂಬ ಸ್ಥಳ ಫ್ಲೋರಿಡಾ ಸ್ಥಳದ ಕೇಪ್ ಕೆನೆವರಲ್ ಕೇಪ್ ಕೆನೆವೆರಲ್ ಏನುಪಡ್ಬೋದು ಫ್ರೆಂಡ್ಸ್ ಕೇಳ್ಬೋದು ನೂರ ನಲವತ್ತ್ಮೂರು ಉಪಗ್ರಹಗಳನ್ನು ಏಕಕಾಲಕ್ಕೆ ಉಡಾವಣೆ ಮಾಡಿದ ವಿಶ್ವ ದಾಖಲೆ ನಿಮಿಷದ ಯಾವ ಒಂದು ಉಡಾವಣೆ ಸ್ಥಳದಲ್ಲಿ ಅಂತ ಕೇಂದ್ರದಲ್ಲಿ ಅಂತ ಕೇಳಿದರೆ ಕ್ವಶನ್ನ ಕೇಪ್ ಕೆನೆವೆರಲ್ ನಾವು ಯಾವುದೇ ಕ್ವೆಶನ್ನ ಮಿಸ್ ಮಾಡಬಾರ್ದು ಆದ್ದರಿಂದ ಹೇಳ್ತಾ ಇದ್ದೀನಿ ಹಾಗೆ ಇದರ ಮಾಲೀಕ ಇದರ ಮಾಲೀಕ ಯಾರು ಎಕ್ಸ್ ಸಂಸ್ಥೆ ಮಾಲೀಕ ಯಾರು ಅಂತ ಕೇಳಿದರೆ ಎಲಾನ್ ಮಸ್ಕ್ ಜಗತ್ತಿನ ಪ್ರಥಮ ಶ್ರೀಮಂತರ ಈಗ ಪ್ರಪಂಚದ ಮೊದಲನೇ ಶ್ರೀಮಂತರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಎಲಾನ್ ಮಸ್ಕ್ರವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜೋ ಜನವರಿ ಇಪ್ಪತ್ತ ಐದು ಎರಡು ಸಾವಿರದ ಇಪ್ಪತ್ತೊಂದರಂದು ಸ್ಪೇಸೆಕ್ಸ್ ಸಂಸ್ಥೆಯ ಪಾಲ್ಕನ್ ನೈನ್ ಉಡಾವಣೆ ವಾಹಕ ಉಡಾವಣೆ ವಾಹಕದ ಹೆಸರು ಅಂತ ಕೇಳಿದರೆ ಎಕ್ಸ್ ಸಂಸ್ಥೆಯ ಪಾಲ್ಕನ್ ಪಾಲ್ಕನ್ ಹೆಸರನ್ನು ಪರ್ಪಕ್ಕಿ ನೆನಪಿಡ್ಕೋಬೇಕು ಹಾಗೆ ಫ್ಲೋರಿಡಾ ಸ್ಥಳದ ಕೇಪ್ ಕೆನೆಯವರಲ್ಲಿ ಎಂಬ ಹೆಸರನ್ನು ನೆನಪಿಟ್ಕೋಬೇಕು ಈ ಸ್ಪೇಸಿಕ್ಸ್ ಸಂಸ್ಥೆ ಮಾಲೀಕ ಯಾರು ಅಂತ ಕೇಳಿದರೆ ಎಲ್ಲ ನಮ್ಮ ಮಸ್ಕಾಂತ ನೆನಪಿಟ್ಕೋಬೇಕು ಹಾಗೆ ಇವರು ವಿಶ್ವ ದಾಖಲೆ ಮಾಡಿದ್ರಲ್ಲ ಇದಕ್ಕಿಂತ ಮುಂಚೆ ಯಾರಾದರೂ ಮಾಡಿದರೆ ಎಂಬ ಮಾಹಿತಿ ಇದೆ ಹಿಂದೆ ಭಾರತ ಇಸ್ರೋ ಸಂಸ್ಥೆ ಎರಡು ಸಾವಿರದ ಹದಿನೇಳು ಫೆಬ್ರವರಿ ಹದಿನೈದರಂದು ಪಿ ಎಸ್ ಎಲ್ ವಿ ಸಿ ತರ್ಟಿ ಸೆವೆನ್ ಉಡಾವಣ ಸಿ ಪಿ ಎಸ್ ಎಲ್ ವಿ ಸಿ ತರ್ಟಿ ಸೆವೆನ್ ಉಡಾವಣ ಹಾಕೋದ್ರಿಂದ ಒಂದು ನೂರ ನಾಲ್ಕು ಉಪಗ್ರಹಗಳು ಮುನ್ನೂರ ನಾಲ್ಕು ಉಪಗ್ರಹಗಳನ್ನು ಉಡಾವಣೆ ಮಾಡಿ ವಿಶ್ವ ದಾರಾಖಲೆ ನಿರ್ಮಿಸಿತ್ತು ಆ ವಿಶ್ವ ದಾಖಲೆಯನ್ನು ಏನು ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೊಂದರ ಒಂದು ಸ್ಪೆಸಿಕ್ ಸಂಸ್ಥೆ ಪಾಲ್ಕನ್ ನೈನ್ ಉಡಾವಣೆ ವಿವಾಹದ ಮೂಲಕ ಅವನೂರ ಅರವತ್ತ್ಮೂರು ಉಪಗ್ರಹಗಳನ್ನು ಏಕಕಾಲಿಕ ಉಡಾವಣೆ ಮಾಡುವ ಮೂಲಕ ವಿಶ್ವ ದಾಖಲೆಯನ್ನು ಇವರು ನಿರ್ಮಿಸಿ ನಮ್ಮ ವಿಶ್ವವಿದ್ಯಾಲಯ ರೆಕಾರ್ಡಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬೋದು ಹಾಗೆ ಇನ್ನೊಂದು ನ್ಯೂಸು ಮಲೇರಿಯಾ ವಿರುದ್ಧ ವಿಶ್ವದ ಮೊದಲ ಲಸಿಕೆಯನ್ನು ಬಿಟ್ಟು ಫ್ರೆಂಡ್ಸ್ ಮಲೇರಿಯಾ ವಿರುದ್ಧ ಒಂದು ಆರ್ ಟಿ ಎಸ್ ಆರ್ ಟಿ ಎಸ್ ಕ ಆರ್ ಟಿ ಎಸ್ ಕಮ ಎಸ್ ಬಾರ್ ಎ ಫೈ ಜೀರೋ ಒನ್ ಎಂಬ ಒಂದು ಇದ್ರೆ ಲಸಿಕೆ ಹೆಸರು ಆರ್ ಟಿ ಎಸ್ ಎಸ್ ಬಾರ್ ಎ ಫೈವ್ ಹಂಡ್ರೆಡ್ ಒನ್ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ಇದರ ಫುಲ್ ವರ್ಲ್ಡ್ಸ್ ಫಸ್ಟ್ ಆ್ಯಂಟಿ ಮಲೇರಿಯಾಸ್ ಆ್ಯಂಟಿ ಮಲೇರಿಯಲ್ ವ್ಯಾಕ್ಸಿನ್ ವರ್ಲ್ಡ್ ಫಸ್ಟ್ ಆ್ಯಂಟಿ ಮಲೇರಿಯಲ್ ವ್ಯಾಕ್ಸಿನ್ ಡಬ್ಲ್ಯೂ ಎಚ್ ಓ ಮಾನ್ಯತೆ ಪಡೆದು ವಿಶ್ವದ ಮೊದಲ ಲಸಿಕೆ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಫ್ರೆಂಡ್ಸ್ ಹಾಗೆ ಇನ್ನೊಂದು ನ್ಯೂಸು ಒಂಬತ್ತಿನ ಬಾ ಇಂಡಿಯಾದು ಭಾರತೀಯ ಸೇನೆಯ ಸೇರ್ಪಡೆಗೊಂಡ ಭಾರತೀಯ ಸೇನೆಗೆ ಸೇರ್ಪಡೆಗೊಂಡ ಯುದ್ಧ ಟ್ಯಾಂಕ್ ಅರ್ಜುನ್ ಇದರ ಪೂರ್ಣ ಹೆಸರು ಅರ್ಜುನ್ ಎಮ್ ಕೆ ಒನ್ ಫ್ರೆಂಡ್ಸ್ ಭಾರತೀಯ ಸೇನೆಗೆ ಸೇರ್ಪಡೆಗೊಂಡ ಯುದ್ಧ ಟ್ಯಾಂಕ್ ಅರ್ಜುನ್ ಎಮ್ ಕೆ ಒನ್ ಅಂತ ಹೇಳಿ ಇದನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾರಂದರೆ ನಮ್ಮ ಬೆಂಗಳೂರಿನ ಸಿ ವಿ ಆರ್ ಡಿ ಇ ಮತ್ತು ಡಿ ಆರ್ ಡಿ ಒ ಎರಡು ಸಂಸ್ಥೆಗಳು ಸೇರಿ ಇದನ್ನು ಅರ್ಜುನ್ ಎಮ್ ಕೆ ಅಭಿವೃದ್ಧಿಪಡಿಸಿ ನಮ್ಮ ಭಾರತ ಸೇನೆಗೆ ಸೇರ್ಪಡೆ ಮಾಡಲಾಗಿದೆ ಅಂತ ಹೇಳ್ತಾ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಒಂಬತ್ತು ಪಾಯಿಂಟ್ಗಳನ್ನ ಕವರ್ ಮಾಡಿದ್ದೇನೆ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇವು ಟೋಟಲಾಗಿ ಇಪ್ಪತ್ತೆರಡು ಪಾಯಿಂಟ್ಗಳಿವೆ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದ ಪಾಯಿಂಟ್ಗಳನ್ನ ಕವರ್ ಮಾಡ್ತೇನೆ ಅಂತ ಹೇಳ್ತಾ ಫ್ರೆಂಡ್ಸ್ ಬಾಯ್ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕಲಿಯುತ್ತ ಕಲಿಕಿ ಟ್ಯುಟೋರಿಯಲ್ ಅನ್ನು ಫಾಲೋ ಮಾಡಿ ಹಾಗೆ ನಮ್ಮ ಟೆಲಿಗ್ರಾಮ್ ಪೇಜ್ ಗ್ರೂಪ್ಗೆ ಅಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತಾ Bye, Prince!